ನಮಾಮಿ ಶಂಕರ. ಓಂ ತುಳಸಿ ದೈವೇ ಚ ವಿದ್ಮಹೆ ವಿಷ್ಣು ಪ್ರಿಯಾಯ ಚ ಧೀಮಹಿ ತನ್ನೋ ವೃಂದ ಪ್ರಚೋದಯಾತ್. ಎಲ್ಲರೂ ತುಳಸಿ ಪೂಜೆಯ ಮುಹೂರ್ತ ಸಮಯ ಅಂತ ಕೇಳ್ತಿದ್ದೀರಿ. ಖಂಡಿತ ಆ ಸಮಯದ ವಿಶ್ಲೇಷಣೆಯನ್ನು ಈ ಒಂದು ಸಣ್ಣ ಭಾಗದಲ್ಲಿ ವಿವರಿಸಲ್ಪಟ್ಟಿದೆ. ಅದೇ ರೀತಿ ಸಂಕಲ್ಪ ಮಾಡಿಕೊಳ್ಳಿ, ತುಳಸಿ ದೇವಿಯ ಆ ಪೂಜೆ ಹಾಗೂ ವಿವಾಹ ಮುಹೂರ್ತವನ್ನು ತಿಳಿಸ್ಕೊಟ್ಟಿದ್ದೇನೆ. ಬಹು ವಿಶೇಷವಾಗಿ ಉತ್ಥಾನ ದ್ವಾದಶಿ ತುಳಸಿ ಪೂಜೆಯ ವಿಶೇಷತೆ. ಎಲ್ಲರಿಗೂ ತುಳಸಿ ಪೂಜೆಯ ಶುಭಾಶಯಗಳು. ಇವತ್ತು ಆ ನೆಲ್ಲಿಚೆಟ್ಟು ಅಂತ ಏನು ಕರಿತೇವೆ, ನೆಲ್ಲಿಕಾಯಿ ಗಿಡ ತುಳಸಿ ಗಿಡಕ್ಕೆ ಮದುವೆ ಮಾಡಿಸ್ತೇವೆ. ಅದರ ಹಿಂದುಗಡೆ ಒಂದು ದೊಡ್ಡ ಕಥೆ ಇದೆ ಮಕ್ಕಳೇ, ಶಾಪಗ್ರಸ್ತ ಕತೆ. ಯಾಕೆ ನನ್ನ ಶ್ರೀರಾಮಚಂದ್ರ ಪ್ರಭು ಧರ್ಮಪತ್ನಿಯಿಂದ ದೂರ ಆದ ಗೋತ್ರ, ಇದರ ಹಿಂದುಗಡೆ ಇವತ್ತಿನ ದ್ವಾದಶಿಯ ಕತೆ ಇದೆ. ಯಾಕೆ ಸೀತಮ್ಮ ಅಷ್ಟು ಕಣ್ಣೀರು ಹಾಕಿದ್ಲು ಗೋತ್ರ, ಈ ದ್ವಾದಶಿಯ ಕತೆ ಇದೆ, ತುಳಸಿ ಪೂಜೆಯ ಕತೆ ಇದೆ, ಬೃಂದಾದೇವಿಯ ಕತೆ ಇದೆ. ಹೌದು, ಸುಮ್ಮನೆ ಅಲ್ಲ, ಪ್ರಾರಬ್ಧ ಕರ್ಮ ನೆನ್ನೆಯ ಸಂಚಿಕೆಯಲ್ಲಿ ಹೇಳಿದ್ನಲ್ವ, ಸಂಚಿತ ಕರ್ಮ ಹುಡ್ಕೊಂಡು ಬರುತ್ತೆ. ನನ್ನ ರಾಮಚಂದ್ರ ಪ್ರಭುವಿಗೆ ಕರ್ಮ ಬಿಡಲಿಲ್ಲ, ಅದು ನಂತರ ಕೃಷ್ಣಾವತಾರದಲ್ಲೂ ಮುಂದುವರಿಯುತ್ತೆ, ಅದು ನಂತರ ಕಲಿಯುಗದ ಪರಮಾತ್ಮ ಶ್ರೀನಿವಾಸರ ಅವತಾರದಲ್ಲೂ ಮುಂದುವರಿಯುತ್ತೆ. ಅಂದರೆ ನಮ್ಮ ಕರ್ಮಗಳು ಹುಡುಕಿ 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 ಕಾಯ್ತಾ ಇರ್ತವೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇವತ್ತು ತುಳಸಿ ಹಬ್ಬ ಮಾಡ್ತಿದ್ದೀರಿ, ಅದರ ಹಿಂದುಗಡೆ ಅಷ್ಟು ದೊಡ್ಡ ಶಾಪವಿದೆ. ನನ್ನ ರಾಮ ವನವಾಸಕ್ಕೆ ಹೋಗಿತ್ತು, ಪರಿತಪಿಸಿದ್ದು, ನನ್ನ ರಾಮ ಪರಿತಪಿಸಿದ್ದು ಈ ತುಳಸಿ ಹಬ್ಬದ ಹಿಂದಿನ ಒಂದು ದೊಡ್ಡ ಕತೆ. ಆದರೂ ಇವತ್ತು ಎಷ್ಟೊತ್ತಿಗೆ ತುಳಸಿ ಹಬ್ಬ ಮಾಡಿಕೊಂಡರೆ ಚೆನ್ನಾಗಿರುತ್ತೆ, ಅದರ ಒಂದು ಯೋಚನೆ. ಎಲ್ಲರೂ ತುಳಸಿ ಹಬ್ಬಕ್ಕೆ ಸಿದ್ಧತೆ ಮಾಡಿಕೊಂಡಿರ್ತೀರ. ಗೋಧೂಳಿ ಹೊತ್ತಿನಲ್ಲಿ ಅಮ್ಮನವರ ಪೂಜೆ, ತುಳಸಿ ಗಿಡದ ಪೂಜೆ ಅತ್ಯಂತ ಸರ್ವಶ್ರೇಷ್ಠ. ಅದರಲ್ಲೂ ಹೆಚ್ಚು ಕಡಿಮೆ ಒಂದು 7:45 to 8:45 ಒಳಗಡೆ ಸಂಜೆ ಅದ್ಭುತವಾದ ಮುಹೂರ್ತ. ಮಿಥುನ ಲಗ್ನ, ಸಪ್ತಮದಲ್ಲಿ ಮಹಾಲಕ್ಷ್ಮಿ ನೋಡುತ್ತಿದ್ದಾಳೆ, ನಾರಾಯಣ 6ನೇ ಮನೆಯಲ್ಲಿ ಕುಳಿತಿರೋದು ಅದ್ಭುತ. ಗುರು ವಕ್ರನಾಗಿ 11ನೇ ಮನೆ, ಶುಕ್ರನಿಗೆ ರಾಹುವಿಗೆ ತುಂಬ ಪ್ರೀತಿ. ರಾಹುವನ್ನು ಒಂದು ರೀತಿಯಲ್ಲಿ ಕುಬೇರ ಅಂತ ಕೂಡ ಕರೀತೇವೆ, ತಗೊಂಡೋಗೋದು ಉಂಟು ಕೊಡೋದು ಉಂಟು ಅಂತ ಒಂದು. ರಾಹು ಶುಕ್ರನಿಗೆ ಕೇಂದ್ರದಲ್ಲಿ ಇರತಕ್ಕಂಥದ್ದು, ಜ್ಞಾನಕಾರಕ ಮೋಕ್ಷಕಾರಕ, ಕೇತು ಸುಖಭಾವದಲ್ಲಿರೋದು. ನಮಗೆ ಯಾವಾಗ ಅಲ್ಲೊಂದು ತೃಪ್ತಿ ಭಾವ ಬರಬೇಕು, ಸಾಕು ಅನ್ನತಕ್ಕಂಥದ್ದು. ಅದರಿಂದ ಈ ಒಂದು ಮಿಥುನ ಲಗ್ನ, ನಾರಾಯಣ ಲಗ್ನ, ನಡೆಸುವ ಲಗ್ನ, ಸ್ಥಿತಿಕಾರಕ ಸೃಷ್ಟಿಕಾರಕ ಬ್ರಹ್ಮ, ಲಯಕಾರಕ ಶಿವ, ಆದರೆ ನಡೆಸುವ ಶಕ್ತಿ ಬಂದು ನಾರಾಯಣರ. ಅದಕ್ಕೆ ಕಲಿಯುಗಕ್ಕೆ ವಿಶೇಷವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕೇಳಬೇಕಾದಂಥದ್ದು ಸುಪ್ರಭಾತ, ಶ್ರೀನಿವಾಸ ಸುಪ್ರಭಾತ. ತುಂಬ ಜನಕ್ಕೆ ಗೊತ್ತಿಲ್ಲ ಶ್ರೀನಿವಾಸ ಸುಪ್ರಭಾತ, ಯಾಕಂದರೆ ನಾವು ದುಡಿತಿದ್ದೇವೆ ಮಕ್ಕಳೇ, ನಮ್ಮದೊಂದು ಕರ್ಮ ಕಟ್ಕೊಂಡಿದ್ದೇವೆ, ನಾವೊಂದು ಕೆಲಸ, ನಾವೊಂದು ಜವಾಬ್ದಾರಿ, ಅಲ್ಲೊಂದು ಆಸೆ, ಅಲ್ಲೊಂದು ಬದುಕು, ಅಲ್ಲೊಂದು ಕನಸು, ಎಲ್ಲರೂ ಕಟ್ಕೊಂಡಿದ್ದಾರೆ. ಏನು ಮಾಡಿದ್ರೂ ನಮ್ಗೆ ಅದರಿಂದ ಒಂದು ಪ್ರಯೋಜನ ಆಗಬೇಕು, ನಮಗೊಂದು ಪ್ರಯೋಜನ ಆಗಲೇ ಅದಕ್ಕೊಂದು ಸಾರ್ಥಕತೆ. ಮಕ್ಕಳು ಓದ್ತಿದ್ದಾರೆ, ಅವ್ರಿಗೊಂದು ಒಳ್ಳೆ ಮಾರ್ಕ್ಸ್ ಬಂದರೆ ಪ್ರಯೋಜನ, ಹೌದಲ್ವಾ? ಆ ಮಾಡುವಂಥ ಸ್ಥಿತಿ ಇದೆಯಲ್ಲ, ಸ್ಥಿತಿ ರಿಸಲ್ಟ್ ಬೇರೆ, ಶಾಲೆಗೆ ಬರೋದು ಬೇರೆ, ಆದರೆ ಆ ಓದೋ ಒಂದು ಸ್ಥಿತಿ ಇದೆಯಲ್ಲ, ಅಲ್ಲಿ ಏನಾದರೂ ಮೆಸ್ಸಪ್ ಆಯಿತು ಅಂತ ಇಟ್ಕೊಳ್ಳಿ, ಹೋಯ್ತು. ಕೆಲಸ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಆಗುತ್ತೆ, ಹೌದಲ್ವರ? ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತೇವೆ, ಸಂಜೆ ಕೆಲಸಕ್ಕೆ ಬರ್ತೇವೆ, ಹೋಗುವುದು ಬ್ರಹ್ಮಸ್ಥಿತಿ ಸೃಷ್ಟಿ. ನಾನು ಇವತ್ತೊಂದು ಕೆಲಸಕ್ಕೆ ಹೋಗ್ತಿದ್ದೇನೆ ಅಂತ, ಸಂಜೆ ಕೆಲಸ ಮುಗಿಸಿ ನಾನು ಮನೆಗೆ ಬರ್ತೇನೆ. ಈ ಎರಡಕ್ಕೂ ಕಾರಕತ್ವ ಬಂದು ಬ್ರಹ್ಮ ಹಾಗೂ ಶಿವ. ಆದರೆ ಮಧ್ಯದಲ್ಲಿ ಕೆಲಸಕ್ಕೆ ಹೋದಾಗಿಂದ ಬರುವವರೆಗೂ ನಡೆಸುವ ಒಂದು ವೈಶಿಷ್ಟ್ಯತೆ ವಿಷ್ಣುವಿನದ್ದು, ಆ ಶಕ್ತಿ ವಿಷ್ಣುವಿನದ್ದು, ವಿಷ್ಣುವಿನ ಆರಾಧನೆ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅನ್ನತಕ್ಕಂಥದ್ದು. ಅಂಥ ಒಂದು ವಿಷ್ಣು ತಿಥಿಕಾರಕತ್ವ ನಾವೇನಿದ್ದೇವೆ ಇವತ್ತು, ಅದಕ್ಕೆ ಇವತ್ತಿಗೆ ಬದುಕಿ, ಈ ಕ್ಷಣಕ್ಕೆ ಬದುಕಿ, ಇವತ್ತೇನು ಕೊಟ್ಟಿದ್ದನೋ ಅದನ್ನು ತೃಪ್ತಿಯಿಂದ ಮಾಡಿ, ಈ ಕೆಲಸವನ್ನು ಪರಿತೃಪ್ತಿಯಿಂದ ಮಾಡಿ, ಸಂತೃಪ್ತಿಯಿಂದ ಮಾಡಿ, ಭಗವಂತನಿಗೆ ಒಪ್ಪಿಸಿಬಿಡಿ ಅನ್ನತಕ್ಕಂಥದ್ದು ಅದೇ. ಅಂಥ ಒಂದು ಭಾವದ ಆ ಸ್ಥಿತಿಕಾರಕತ್ವ ವಿಷ್ಣು.
ಆ ಬೃಂದಾದೇವಿಯನ್ನ ತುಳಸಿ ರೂಪದಲ್ಲಿ ಆ ಬೃಂದಾವನ ಎಲ್ಲರ ಮನೆಯ ಮುಂದುಗಡೆ ಒಂದು ಬೃಂದಾವನ ತುಳಸಿ ಕಟ್ಟೆ ಅಂತ ಏನ್ ನೀವು ಮಾತಾಡ್ತೀರಿ, ನಾವು ಅದನ್ನ ಬೃಂದಾವನ ಅಂತ ಹೇಳ್ತೇವೆ. ಅಲ್ಲೊಂದು ಕಟ್ಟೆ ಸ್ವರೂಪದಲ್ಲಿ ಕಟ್ಟಿ ಅಮ್ಮನವರನ್ನ ಸ್ಥಾಪಿಸ್ತೇವೆ. ಹಿಂದೆ ಆ ತುಳಸಿ ದೇವಿಗೆ ಬೃಂದಾದೇವಿ ಅಂತ ಹೆಸರು. ಆಕೆಯ ಗಂಡ ಜಲಂಧರ, ಮಹಾ ಒಂದು ಪರಾಕ್ರಮಿ, ಬ್ರಹ್ಮ ತಪಸ್ವಿ, ಮಹಾತಪಸ್ವಿ, ಮಹಾರಕ್ಕಸ, ಮೂರು ಲೋಕಗಳಿಗೂ ಕಂಟಕನಾಗಿದ್ದ ಆತನಿಗೆ ಒಂದು ಬಹುದೊಡ್ಡ ಶಕ್ತಿಯ ಆತನ ಪತ್ನಿ ಬೃಂದಾದೇವಿಯ ಪಾತಿವ್ರತ್ಯ. ನಿತ್ಯ ಗಂಡನನ್ನ ಅಷ್ಟು ಪ್ರೀತಿಸ್ತಿದ್ಲು ನೋಡಿ. ಅದರ ಹಿಂದುಗಳು ಅದೊಂದು ಲೆಕ್ಕಾಚಾರ. ಯಾರು ತಮ್ಮ ಮನೆಯನ್ನ, ಯಜಮಾನರನ್ನ, ಪತ್ನಿಯನ್ನ, ಪತಿಯನ್ನ ತುಂಬ ನಂಬಿಕೆಯಿಂದ ನಡ್ಕೋತಾರೋ ಅವರಿಗೆ ಅಪಮೃತ್ಯು ಬರುವುದಿಲ್ಲ, ಯಾರೂ ತಡೆಯಲು ಸಾಧ್ಯವಿಲ್ಲ. ನೀವಿಬ್ಬರು ಒಂದಾಗ್ಬಿಟ್ರೆ, ನೀವಿಬ್ಬರು ದಂಪತಿಗಳು ಒಂದೇ ಅಂತ ಆಗಿಬಿಟ್ರೆ ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ. ಮನೆಯೇ ಬೆಂಕಿ ಆಯಿತು ಅಂತ ಇಟ್ಕೊಳ್ಳಿ, ಅಲ್ಲಿ ಗಂಡು ಗೆಲ್ಲೋಲ್ಲ. ಮನೆಯೇ ಬೆಂಕಿ ಆಯಿತು, ಅನುಮಾನ ಬಂತು, ಆ ಹೆಣ್ಣು ನಲಗಿಬಿಡ್ತಾಳೆ ಅನ್ನೋದರ ಸಂಕೇತ ಇದು. ತುಳಸಿ ಹಬ್ಬ ಈ ಥರ ತಂದು ಜೋಡಿಸ್ತಾರೆ ಅಂದರೆ ಒಂದೇ, ನಾವಿಬ್ಬರು ಒಂದೇ, ಎರಡು ದೇಹ ಒಂದು ಆತ್ಮ. ಏನೋ ಗಂಡ ಏನೋ ಮಾಡ್ತಿದ್ದಾನೆ, ಅದಕ್ಕೊಂದು ಪೂರಕವಾಗಿ ಮಂತ್ರಿಯಾಗಿ, ಸ್ನೇಹಿತೆಯಾಗಿ, ಬಂಧುವಾಗಿ, ಆತ್ಮಬಂಧುವಾಗಿ ಮಾರ್ಗದರ್ಶನ ಮಾಡಬೇಕು. ಆಕೆ ತೆಗಳುವುದಲ್ಲ, ನೀನು ಮಾಡ್ತೀಯ, ನೀನು ತರೋದು, ನೀನ ಸರಿ ನೀವೇ ಮಾಡಿ, ಗಂಡನನ್ನ ಹೀಯಾಳಿಸ್ತೀರ, ನೀನು ತರೋದು ಅಷ್ಟರಲ್ಲೇ ಇದೆ, ನೀನು ಮಾಡೋದು ಅಷ್ಟರಲ್ಲೇ ಐತೆ, ನಿನ್ನ ಯೋಗ್ಯತೆ ಇಷ್ಟರಲ್ಲೇ ಇದೆ, ನೀನು ಮಾಡಿದ್ದಲ್ಲ ನಷ್ಟ, ನೀನು ಮಾಡಿದ್ದಲ್ಲ ಎಡವಟ್ಟು ಅಂತೀರಲ್ವಾ. ಸರಿ ನೀವು ಬುದ್ಧಿವಂತರು, ನೀವೇ ಮಾಡಿ, ನೀವೇ ನಡೆಸಿ, ನೀನು ಕೂತ್ಕೊಳ್ಳಪ್ಪ, ಬಳೆ ಹಾಕ್ಕೊಂಡು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಸೀರೆ ಉಟ್ಕೊಂಡು ಮಕ್ಕಳ ಲಾಲನೆ ಪಾಲನೆ ಮಾಡು, ಅಷ್ಟೇ. ಇಲ್ಲ ಅದಕ್ಕೂ ಇಲ್ಲ, ನಾನೇ ಯಾಕೆ ಹೋಗ್ಬೇಕು. ಸಿ ಅಲ್ಲೇ ಹಾಕ್ತಿರೋದು ತಪ್ಪುಗಳು. ಇದನ್ನೇ ಈ ಒಂದು ತುಳಸಿ ಹಬ್ಬದ ಮುಖೇನ ತೋರಿಸ್ಕೊಟ್ಟಿದ್ದಾರೆ. ಗಂಡನ ಪರಾಕ್ರಮದ ಹಿಂದುಗಡೆ ಬೃಂದಾದೇವಿ ಇತ್ತು. ಆತನ ವಿಜಯಮಾಲೆಯಾಗಿ ಆಕೆ ಸದಾ ಪ್ರಾರ್ಥನೆ ಮಾಡಿ ದೇವಿಗೆ ಒಂದು ವನಮಾಲೆಯನ್ನು ಸಮರ್ಪಿಸಿ ಆ ಮಾಲೆಯನ್ನು ಹಾಕ್ತಿದ್ರು. ಈ ಮಾಲೆ ಇರೋವರೆಗೂ ನಿಮ್ಮನ್ನ ಯಾರೂ ಬೇಯಿಸೋಕ್ಕಾಗಲ್ಲ. ತನ್ನ ಗಂಡನ ಪರಾಕ್ರಮದ ಮೇಲೆ ಆಕೆಗೆ ಅಪಾರ ನಂಬಿಕೆ. ಆತ ಮಹಾ ಮುತ್ಸುದಿ, ದೇವಪ್ರಿಯ, ಜನಪ್ರಿಯ, ಆದರೆ ಅಧಿಕಾರ ಪ್ರಿಯ. ಸದಾ ಗೆಲ್ತಿರ್ಬೇಕು, ನನಗೆ ಸೋಲಿರಬಾರ್ದು. ಯಾರು ಬಂದರೂ ಇಂದ್ರ ಪದವಿಯೂ ನನಗೆ ಬೇಕು, ಬ್ರಹ್ಮ ಪದವಿ. ನೋಡಿ, ಒಂದು ಹಂತಕ್ಕೆ ಬಂದಾಗ ಗೆಲುವುಗಳೇನಾಗ್ಬಿಡುತ್ತೆ, ತಲೆ ಕೆಡಿಸ್ಲಿಕ್ಕೆ ಶುರು ಆಗುತ್ತೆ. ಒಂದು ಪತ್ನಿಯಾದವಳು ಗಮನಿಸಬೇಕಾಗುತ್ತೆ. ಆಗ ಅದನ್ನೇ ತೋರಿಸ್ಕೊಟ್ಟಿರೋದು, ನನ್ನ ಗಂಡ ದಾರಿ ತಪ್ತಿದ್ದಾನೆ. ವಿಪರೀತ ಹಣದ ಹಿಂದುಗಡೆ, ವಿಪರೀತ ಧನದ ಹಿಂದೆ, ವಿಪರೀತ ಅಧಿಕಾರದ ಹಿಂದೆ, ಓ ಇದೆಲ್ಲೋ ಕೆಡಿಸ್ಬಿಡುತ್ತೆ, ಈತನ ಸಂಹಾರ ಹೇಗೆ ಮಾಡೋದು ಅಂತ ಹೇಳಿ ಎಲ್ಲ ದೇವತೆಗಳು ವಿಪರೀತ ಅಧಿಕಾರ ಗರ್ವ. ಆ ತಾಯಿ ಜೀವಿಗೆ ಗೊತ್ತಿಲ್ಲ, ಬರೀ ಪ್ರಾರ್ಥನೆ, ನನ್ನ ಗಂಡ ತುಂಬ ಸ್ವಾರ್ಥಿ ಆಗಬಾರ್ದು, ನನ್ನ ಗಂಡ ತಪ್ಪುದಾರಿಗೆ ಹೋಗ್ತಿದ್ದಾನೆ, ವಿಪರೀತ ಅಧಿಕಾರಕ್ಕೆ ಹೋಗ್ತಿದ್ದಾನೆ ಅನ್ನೋದು ಗಮನ ಇಟ್ಟಿರಬೇಕು. ಬೇರೆ ಇನ್ನೇನೋ ಒಂದು ಕೆಟ್ಟ ಕೆಲಸಕ್ಕೆ ಹೋಗ್ತಿದ್ದಾನೆ ಗಮನ ಇರಬೇಕು. ಎಲ್ಲಿ ಹೇಳ್ಕೊಡ್ಬೇಕು, ಎಲ್ಲಿ ಏನು ಮಾಡಬೇಕು, ಇಲ್ಲ ಎಲ್ಲರೂ ಚರ್ಚೆ ಮಾಡಿದ್ರು ದೇವತೆಗಳು. ಆಗ ಶಿವ ಹಾಗೂ ವಿಷ್ಣು ಇಬ್ಬರು ಯುದ್ಧಕ್ಕೆ ಬರ್ತಾರೆ. 1000 ವರ್ಷ ಶಿವಯ್ಯ ಯುದ್ಧ ಮಾಡಿ 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 ಸುಸ್ತಾಗಿ ಕುಳಿತುಕೊಂಡ್ರೆ ವಿಷ್ಣು ಯುದ್ಧಕ್ಕೆ ಬರೋದು. ವಿಷ್ಣು 1000 ವರ್ಷ ಯುದ್ಧ ಮಾಡಿದ್ರೆ ಜಲಂಧರನ ಮೇಲೆ ಅವನು ದಣಿವಲ್ಲ. ಅಂತ ಒಂದು ಪಾತಿವೃತ್ಯ ಪೂಜಾಫಲ ಆ ಬೃಂದಾದೇವಿದು. ನನ್ನ ಗಂಡ ನನ್ನ ಗಂಡನನ್ನ ಯಾರು ತಡೆಯುವಾಗಿಲ್ಲ ಅಂತ ಇದು ಹೀಗೆ ನಡೀತಿರುತ್ತೆ. ಇವ್ರು 1000 ವರ್ಷ ಇವ್ರು ಯೋಗ ನಿದ್ರೆಯಲ್ಲಿ ಶಿವ ಹೋಗೋದು. ಸುಸ್ತಾಗಿದ್ದಾಗ ಏನಾಗುತ್ತೆ ಹೇಳಿ, ನಿದ್ದೆ ಮಾಡ್ತೀವಿ. ಓ ಇದು ಹೀಗೆ ನಡೆಯಲ್ಲ, ಏನ್ ಮಾಡೋದು ಅಂತ ಹೇಳಿ ಎಲ್ಲ ಯೋಚನೆ ಮಾಡಿ ವಿಷ್ಣು ಹತ್ರ ಆ ಯೋಗಿ ಮಾಯೆಯಲ್ಲಿ ಎಲ್ಲರೂ ಕೇಳ್ಕೊತಾರೆ, ಸ್ವಾಮಿ ನಾವು ಯೋಚನೆ ಮಾಡಿದ್ವಿ, ಇಷ್ಟು ಶಕ್ತಿ ಜಲಂಧರನಿಗೆ ಅತಿ ದೊಡ್ಡದಾಗಿ ಸಿಕ್ಕಿರತಕ್ಕಂಥದ್ದು, ಅತಿ ಮುಖ್ಯವಾಗಿ ಇಷ್ಟು ವರ್ಷ ಆದರೂ ನಾವು ಸೋಲಿಸ್ಲಿಕ್ಕೆ ಆಗ್ತಿಲ್ಲ, ಆತ ಮತ್ತೆ ಮತ್ತೆ ಎದ್ದು ನಿಂತು ಯುದ್ಧ ಮಾಡ್ತಿದ್ದಾನೆ ಅಂದರೆ ಆತನ ಧರ್ಮಪತ್ನಿಯಾಗಿರತಕ್ಕಂಥ ಬೃಂದಾದೇವಿ ಅಂತ. ಆಗ ಮಹಾಲಕ್ಷ್ಮಿ ಕೂಡ ಮುಂದುಗಡೆ ಇರ್ತಾರೆ. ನೀವೇ ಏನಾದರೂ ಮಾಡಿ ಪಾತಿವ್ರತ್ಯ ಭಂಗ ಮಾಡಬೇಕು ಅಂತ. ಲಕ್ಷ್ಮೀ ದೇವಿ ಏನೂ ಮಾತಾಡಲ್ಲ,
ಸುಮ್ಮನೆ ಕುತ್ಕೊಂಡು ನೋಡ್ತಿರುತ್ತೆ. ಯಾವಾಗಲೂ ಪಾದ ಒತ್ತೋದಲ್ವಾ, ದೇವತೆಗಳೆಲ್ಲ ಬಂದು ಹಿಂಗೆ ಹೇಳ್ತಾರೆ, ನೀನೇ ಸ್ಥಿತಿಕಾರಪ್ಪ, ಈ ಸ್ಥಿತಿಯಿಂದ ನಮ್ಮನ್ನು ಕಾಪಾಡು, ನಮಗಾಗ್ತಿರೋ ಅನ್ಯಾಯನ ಕಾಪಾಡು, ನೀನೇ ದಾರಿ ತೋರಿಸ್ಬೇಕು. ಈಗ ಆಕೆಯ ಪಾತಿವೃತ್ತಿಯ ಭಂಗ ಆದರೆ ಶಿವನಿಂದ ಸಂಹಾರ. ಹೇಗೂ ನೀನು ರಿಲ್ಯಾಕ್ಸ್ ಆಗಿ ಇದೆಯಲ್ಲ, ಏನಾದರೂ ಮಾಡಿಬಿಟ್ಟು ಹೋಗಿ ಮಾಡು. ಕುಳಿತುಕೊಂಡು ಒಂದು ಮಂತ್ರಾಲೋಚನೆ ಮಾಡಿ ಆ ಮಹಾವಿಷ್ಣು ಏನು ಮಾಡ್ತಾರೆ, ಜಲಂಧರನ ವೇಷಧಾರಿಯಾಗಿ ಬೃಂದಾದೇವಿ ಹತ್ರ ಬರ್ತಾರೆ. ಹೆಂಗೆ ಅಂದರೆ, ದೇವತೆಗಳ ಆ ಒಂದು ಇದೆಲ್ಲ ನಾನು ಸೋಲಿಸಿ ಬಂದಿದ್ದೇನೆ ಅನ್ನೋ ಥರ ಗರ್ವದಿಂದ ಒಂಥರ ಫುಲ್ಲು ವೇಷಧಾರಿಯಾಗಿ ಬೇರೆ ಬೇರೆ ಪರಿವಾರದವರ ಜೊತೆ, ಸೈನಿಕರ ಜೊತೆ, ದಳಪತಿಗಳ ಜೊತೆ, ಸೇನಾಪತಿಗಳ ಜೊತೆ ಆ ಒಂದು ನಾದಗಳೊಂದಿಗೆ ಬರ್ತಿದ್ರೆ ಈಕೆ ಪೂಜೆಯಲ್ಲಿರ್ತಾಳೆ. ಓ, ನನ್ನ ಗಂಡ ಬಂದುಬಿಟ್ಟ, ಗೆದ್ದುಬಿಟ್ಟು ಅಂತ ಖುಷಿಯಾಗಿ ಆ ಮದ್ದಳೆ ಸದ್ದುಗಳು. ಒಂದು ಗೆಲುವು ಗೆದ್ದರೆ ಕೆಲವರು ಮಾಡ್ತಾರೆ, ಪಟಾಕಿಗಳು ಹೊಡೆಯೋದೆಲ್ಲ ನೋಡಿರ್ತೀರಲ್ವ, ಏನು ಜೈಕಾರ. ಅವ್ರು ಯಾರಿಗೂ ಗೊತ್ತಿಲ್ಲ ಯಾವ ಗೆಲುವು ಶಾಶ್ವತ ಅಲ್ಲ. ಆವತ್ತಿಗಷ್ಟೇ ಮುಗೀತು. ತುಂಬ ಜನ ನೋಡಿ ಎಲೆಕ್ಷನ್ನು ಕೌಂಟಿಂಗ್ ನಡೆಯುವಾಗ ಗಮನಿಸಿ ನೋಡಿ, ಗೆದ್ದಾಗ ಅದೇ ಸೋತವ್ರು ಹೇಗೆ ನಡ್ಕೊಂಡು ಒಬ್ಬರೇ ಹೋಗ್ತಾರೆ ಗಮನಿಸಿ ನೋಡಿ. ಇದನ್ನು ಕೇಳಿ ಅರ್ಧದಲ್ಲೇ ಪೂಜೆ ಬಿಟ್ಟು ಬರುತ್ತಾಳೆ. ಜಗನ್ಮಾತೆಯನ್ನು ಪೂಜೆ ಮಾಡುತ್ತಿದ್ದಂಥ ಬೃಂದಾದೇವಿಸು ಮನಸ್ಸು ಭಿನ್ನಾಗೋಗೆ ಅಲ್ಲೊಂದು ಜಗನ್ನಾಟಕ ನಡೆಯುತ್ತೆ. ಬಂದು ಖುಷಿಯಿಂದ ಯಜಮಾನರಿಗೆ ಆರತಿ ತಟ್ಟೆ ತೆಗೆದು ಮನೆ ಒಳಗಡೆ ಕರ್ಕೊಂಡು ಆ ಖುಷಿಯಿಂದ ಆಲಿಂಗನ, ಆ ಒಂದು ಮುತ್ತು, ಆ ಒಂದು ಪ್ರೀತಿ, ಅಯ್ಯೋ ಪಾದ ಪೂಜೆ ಏನು ಹೇಳ್ತೀರ, ಮರೆತು ಬಿಡ್ತಾಳೆ. ಗೆಲುವನ್ನು ಎಷ್ಟು ವಿಜೃಂಭಿಸಿ ಪಕ್ಕದಲ್ಲಿ ಹೇಳುವಾಗ ಮಾಡ್ತಾರೆ ಅಂದರೆ, ಬೃಂದಾದೇವಿಗೆ ಸೂಕ್ಷ್ಮವಾಗಿ ಗಂಡನನ್ನು ಗಮನಿಸುವುದಿಲ್ಲ. ನನ್ನ ಗಂಡನ ರೂಪದಲ್ಲಿ ಬಂದಿರುವಂಥ ವಿಷ್ಣುದೇವ ಅಂತ ಗಮನಿಸುವುದಿಲ್ಲ. ನೋಡಿ, ಕೆಲವೊಂದು ಸಮಯ ನಮ್ಮನ್ನು ನೋಡಿ, ಇದು ಪ್ರತಿ ಹೆಜ್ಜೆಯನ್ನು ಗಮನಿಸ್ಬೇಕು ಮಕ್ಕಳ. ನಾವು ಗೆಲುವಿನಲ್ಲಿ ಮೈ ಮರೆತು ಬಿಡ್ತೇವೆ, ನಮ್ಮ ಸುತ್ತಮುತ್ತ ಏನಾಗ್ತಿದೆ. ಈ ಒಂದು ತುಳಸಿ ಪೂಜೆ ಹಿಂದುಗಡೆ ಇಷ್ಟಿದೆ. ನಾವು ಒಂದು ಗೆಲುವು ಗೆದ್ದಿದ ತಕ್ಷಣ ಮರೆತು ಬಿಡ್ತೇವೆ, ಎಲ್ಲ ಮರ್ತು ಬಿಡ್ತವೆ. ನಮ್ಮ ಜೊತೆಲಿರೋರೆಲ್ಲ ಒಳ್ಳೆಯವರು, ನಮ್ಮ ಜೊತೆಲಿರೋರೆಲ್ಲ ನಮ್ಗೆ ಸಪೋರ್ಟಿವ್ ಅವರು, ನಮ್ಮ ಜೊತೆಲಿರೋರೆಲ್ಲ ನಮ್ಮ ಜೊತೆಲಿ ನಿಂತ್ಕೋತಾರೆ, ಯಾವಾಗಲೂ ನಿಲ್ತಾರೆ, ಖಂಡಿತ ಇಲ್ಲ. ಗೆದ್ದಾಗ ಬರುವವರು ತಮಾಷೆ, ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ನಾವು ಸೋತಾಗ ಬಿದ್ದಾಗ ಒಂದು ಫೋನು ಬರಲಿಲ್ಲ ಕಣ, ತುಂಬ ಚೆನ್ನಾಗಿ ಹೇಳ್ತಾರೆ. ಅದನ್ನು ಕೇಳ್ತಿದ್ರೇ ಒಂಥರ ಬ್ಯೂಟಿಫುಲ್ ವರ್ಡ್ ಕಾನ್ಸೆಪ್ಟ್ ಅದು. ಇದನ್ನು ನೆನ್ಪಿಟ್ಕೊಂಡು ನಿನ್ನ ಜೀವನದಲ್ಲಿ ನೀನು ಯಾರಿಗಾದರೂ ಹೇಳ್ಕೊಡ್ತಿರೋ ಅಂತ ಹೇಳ್ತಾರೆ, ಇಫ್ ಯುವರ್ ಫೋನ್ ಇಸ್ ಡಸಂಟ್ ರಿಂಗ್ ವೆನ್ ಯು ಆರ್ ಸ್ಟ್ರಗ್ಲಿಂಗ್, ನಿನ್ನ ಫೋನು ಹೊಡಿಲೇ ಇಲ್ಲ, ಯಾರು ಫೋನ್ ಮಾಡಿ ಹೇಗಿದ್ದೀಯೋ, ಏನು ಬೇಕೋ, ಯಾವುದು ಬೇಕೋ, ನಾವಿದ್ದೀವೇನೋ, ಒಂದು ಮಾತುಗೋಸ್ಕರ ಆದರೂ, ಒಂದು ಸಮಾಧಾನಕ್ಕೋಸ್ಕರ ಆದರೂ ನಾನಿದ್ದೀನೋ, ಏನಾದರೂ ಆದರೆ ಹೇಳೋ, ನನ್ನ ಮಟ್ಟಕ್ಕೇನೋ ಒಂದು ಮಾಡ್ತೀನಿ ಅಂತ. ಓ ಇಲ್ಲ, ರಿಮೆಂಬರ್ ಟು ನಾಟ್ ಟು ಪಿಕ್ ಅಪ್ ಕಾಲ್ಸ್ ವೆನ್ ಯು ಆರ್ ವಿನ್ನಿಂಗ್. ನೆನಪಿಟ್ಟುಕೊ, ನೀನು ಗೆಲ್ಲುವಾಗ ಆ ಫೋನು, ಆ ವ್ಯಕ್ತಿಗಳು, ಆ ಕರೆಗಳು ಅವರನ್ನು ದೂರ ಇಡು. ತುಂಬ ಅದ್ಭುತ ಪ್ರೊಫೆಸರ್ ಅವರು. ಇಂಗ್ಲೀಷಲ್ಲಿ ಹೇಳೋದನ್ನು ನಾನು ಇದನ್ನು ಬರ್ಕೊಂಡೆ, ಇಫ್ ಯು ಫೋನ್ ಡಸಂಟ್ ರಿಂಗ್, ನಿಮ್ಮ ಫೋನ್ ರಿಂಗ್ ಆಗ್ತಿಲ್ಲ, ನೀವು ನೋವಲ್ಲಿರುವಾಗ, ದುಃಖದಲ್ಲಿರುವಾಗ, ಬಾಧೆಲೇ ಇರುವಾಗ, ನಷ್ಟದಲ್ಲಿರುವಾಗ, ನಾನು ಇದ್ದೀನಿ ಕಣೋ ರವಿ, ಒಂದು 10,000 ಅಂತ ವ್ಯಕ್ತಿನ ಮಾತ್ರ ಜೀವನದಲ್ಲಿ ನೀವು ಗೆಲ್ಲೋ ಪಕ್ಕಕ್ಕೆ ನೆನೆಸ್ಕೊಳ್ಳಬೇಡಿ, ಸೇರಿಸ್ಕೊಳ್ಳಬೇಡಿ ಮಕ್ಕಳೇ, ನಮ್ಮ ಗುರುಗಳು ಹೇಳಿದ್ರು. ಇದೇ ತಪ್ಪು ಇಲ್ಲಿ ಆಗೋದು. ಬೃಂದಾದೇವಿ ಗೆಲುವಿನ ರಭಸದಲ್ಲಿ ರಾಂಗ್ ಪೀಪಲ್ ಕನೆಕ್ಟೆಡ್, ಸುತ್ತಮುತ್ತಲು ಜೈಕಾರಗಳು, ವಾವ್ ವಾವ್. ಅಲ್ಲಿ ನೋಡಿದ್ರೆ ಅಲ್ಲಿ ನಿಜವಾದ ಯುದ್ಧ ಅಲ್ಲಿ ಜಲಂಧರ ಮಾಡ್ತಿದ್ದಾನೆ. ಜಲಂಧರನ ವೇಷದಲ್ಲಿ ವಿಷ್ಣು ಬಂದಾಗ ಆಕೆ ಮರೆತು ಬಿಟ್ರು, ಮೈ ಮರೆಸುವ ಹಾಗೆ ಆ ಮಹಾಮಾಯ ಜಗನ್ಮಾತೆ ಮಾಡಿಸ್ಬಿಡ್ತು ಅನ್ನತಕ್ಕಂಥದ್ದು. ಪಾತಿವೃತ್ಯ ಭಂಗ ಆಗಬೇಕು, ಆಕೆಯ ಶಕ್ತಿ ಕೆಡಬೇಕು ಅನ್ನತಕ್ಕಂಥದ್ದು. ಅಂದರೆ ಗಂಡನ ಮೇಲೇ ಗಮನ ಇರಬೇಕು, ಗಂಡನ ಗೆಲುವು, ಗಂಡನ ಯಶಸ್ಸು, ಶ್ರೇಯಸ್ಸು. ಅಲ್ಲಿ ತಪ್ಪಾಗ್ತಿದ್ದಾನೆ, ನಿಂತ್ಕೋಬೇಕು. ಗಂಡನ ಯಾರೋ ತಿಂತಿದ್ದಾರೆ ತಿನ್ನೋದಾಗೆ, ಗಂಡನನ್ನು ಮೋಸ ಮಾಡ್ತಿದ್ದಾರೆ, ನೀವು ಬಂದು ನಿಂತ್ಕೋಬೇಕು. ಏ, ನೀವು ಯಾವಾಗಲೂ ಮೋಸ ಮಾಡಿ ಬರೋದೆ, ಮೋಸ ಹೋಗಿ ಬರೋದೆ. ಹೌದು, ಯಾವತ್ತಾದರೂ ಹಾಲು ಮೊಸರಾಗಿ ಯೋಚನೆ ಮಾಡುತ್ತಾ, ಮೊಸರು ಮಜ್ಜಿಗೆಯಾಗಿ ಯೋಚನೆ ಮಾಡುತ್ತಾ, ಮಜ್ಜಿಗೆ ಬೆಣ್ಣೆ ಆಗಿ ಯೋಚನೆ ಮಾಡುತ್ತಾ, ಬೆಣ್ಣೆ ತುಪ್ಪದಾಗಿ ಯೋಚನೆ ಮಾಡುತ್ತಾ, ಇಲ್ಲ ಮಕ್ಕಳೇ, ಇಲ್ಲವೇ ಇಲ್ಲ. ಇಲ್ಲೊಂದು ಪೊಳ್ಳು ಗೆಲುವನ್ನು ಸೃಷ್ಟಿ ಮಾಯೆ ಅಲ್ವಾ, ಮರೆತು ನಿಂತ್ಕೊಂಡಿದ್ದು ಅಲ್ಲೊಂದು ಶಾಪವಾಗಿ ನಿಂತ್ಕೊಂಡ್ರು, ಮರೆತು ಬಿಟ್ಲು ಆ ತಾಯಿ ಜೀವ.
ಆ ಪೂಜೆ, ಆ ರಭಸ, ಆ ಒಂದು ಎರಡು ಜೈಕಾರಗಳ ನಡುವೆ ನನಗಂಡ 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 ಈ ಥರದ್ದು ಕೆಲವೊಂದು ಸುಳ್ಳು ಗೆಲುವುಗಳು ಬರ್ತವೆ. ನನ್ನ ಗಂಡ ದೇವತೆಗಳ ಮೇಲೆ ಗೆದ್ದು ಬಿಟ್ಟ ಅನ್ನೋದೊಂದು ಬಂದ್ಬಿಡ್ತು ಆ ತಾಯಿಗೆ ಮಾಯೆಯಿಂದ. ಓ ಎಲ್ಲ ಸಾಧಿಸ್ಕೊಂಡು ಬಂದ ಅದು ಶಿವನ ಮೇಲೆ ವಿಷ್ಣು ಮೇಲೆ ಆ ಮೈ ಮರೆತು ಪತಿಯ ಜೊತೆ ಅವತ್ತು ಸೇರಿಬಿಡ್ತಾಳೆ. ಪಾತಿವೃತ್ಯ ಭಂಗ. ಒಂದು ಹೊತ್ತಲ್ಲಿ ಗೊತ್ತಾಗುತ್ತೆ, ಒಂದು ಹೆಣ್ಣು ಗೊತ್ತಾಗುತ್ತೆ ಮಕ್ಕಳೇ ನೋಡಿ, ಅಂಥದ್ದು ಈ ಬೃಂದಾದೇವಿ ಗೊತ್ತಾಗುತ್ತೆ ಒಂದು ಹೊತ್ತಲ್ಲಿ. ಇದು ಯಾರೋ ಪರಪುರುಷ, ಇದು ಸಮ್ ರಾಂಗ್ ಪರ್ಸನ್, ನನ್ನ ಗಂಡ ಹಿಂಗೆ ಮುಟ್ಟಲ್ವೇ, ಹಿಂಗೆ ಅಪ್ಕೊಳ್ಳಲ್ವೇ, ಈ ಥರ ಎಲ್ಲ ಮಾಡಲ್ವೇ, ಇದೇನಿದು, ಯಾರು ನೀನು ಅಂತ ಎದ್ದು ಕಿರ್ಚಿ ಬರ್ತಾಳೆ. ತಡಸ್ಥರಾಗಿ ವಿಷ್ಣು ಕೂತ್ಕೊಬಿಡ್ತಾರೆ. ಅಷ್ಟೊತ್ತಿಗೆ ಆ ಮಾಯಾ ಪಾತಿವೃತ್ಯ ಶಕ್ತಿ ಭಂಗ ಆಗಿದ್ದೆ ಅಲ್ಲಿ ಶಿವನಿಂದ ಜಲಂಧರ ಸಂಹಾರ. ಓ ಅಂತ ಇಲ್ಲಿರೋ ಮಾಯ ಎಲ್ಲ ಮಾಯ ಆಗುತ್ತೆ, ಕಣ್ಣೀರಾಗ್ತದೆ. ಏನಾಯಿತು, ಎತ್ತಾಯಿತು ಸುದ್ದಿ ಬರೋ ಅಷ್ಟರಲ್ಲಿ ಇಲ್ಲಿ ನೀನು ಯಾರು ಅನ್ನೋದಕ್ಕೂ ಸುದ್ದಿ ಬರೋದಕ್ಕೂ ಮೋಸ ಮಾಡಿಬಿಟ್ಟು ಈ ರೂಪದಲ್ಲಿ ಬಂದಿರುವವನ ನೀನು ಯಾರು ಅಂದಾಗ ಆ ಮಹಾವಿಷ್ಣು ನಿಜವಾದ ರೂಪವನ್ನು ತೋರಿಸ್ತಾರೆ. ನನಗೆ ಹೇಗೆ ಮೋಸ ಮಾಡಿ ತಡೆಯಲ್ಲ ಆ ತಾಯಿ, ಆಗಲೇ ಆತ್ಮಹತ್ಯೆ ಆಲೋಚನೆ ಮಾಡಿಬಿಡ್ತಾಳೆ. ನನಗೆ ಸಾವು ಬರಬೇಕು, ನನಗೆ ಮೋಸ ಮಾಡಿ ನನ್ನನ್ನು ನನ್ನ ಗಂಡನಿಂದ ಹೇಗೆ ದೂರ ಮಾಡಿದೆಯೋ ನೀನು ಕೂಡ ದೂರವಾಗಿ ಹೋಗು. ಹೇಗೆ ನಾನು ಪರಿತಪಿಸಿದೆನೋ ಇದನ್ನು ನೋಡ್ಕೊಂಡು ಸುಮ್ಮನೆ ಕುಳಿತಿದ್ದಂಥ ನಿನ್ನ ಹೆಂಡತಿಯೂ ಪರಿತಪಿಸಬೇಕು. ಲಕ್ಷ್ಮಿಗೂ ಶಾಪ. ಗಂಡ ತಪ್ಪು ಮಾಡ್ತಿದ್ರೆ ಪಾತಿವೃತ್ಯ ಭಂಗ. ಇನ್ನೊಂದು ಸ್ತ್ರೀದು ಹೇಗೆ ನೀನು ಸುಮ್ಮನಿದ್ದೆ ನೋಡಿ, ಲಕ್ಷ್ಮೀದೇವಿ ಸುಮ್ಮನಿತ್ತಲ್ಲ, ನಿನಗೂ ಶಾಪ, ನೀನು ದೂರ ಹೋಗು. ಅದಷ್ಟೇ ಅಲ್ಲ, ನಾನು ಹೇಗೆ ಈ ಅರ್ಧಂತರ ಸಾವಿನಿಂದ ನೋವಿನಿಂದ ಹೋಗುತ್ತಿದ್ದೇನೋ ಪರಿತಪ್ಪಿಸ್ಕೊಂಡು ನಿಮಗೂ ಹಾಗೆ ಆಗಬೇಕು ಅಂತ ಶಾಪ ಇಟ್ಟು ಅಲ್ಲೇ ಅಮ್ಮನವರು ಇದಾಗ್ತಾರೆ. ಅಮ್ಮ ಇದರ ಹಿಂದುಗಡೆ ಒಂದು ದೇವಿ ರಹಸ್ಯವಿದೆ ಅಂತ ಬಿಡಿಸಿ ಹೇಳ್ತಾರೆ. ಆಗಲೇಬೇಕಿತ್ತು, ಆದರೂ ನಿನ್ನ ಶಾಪವನ್ನು ನಾನು ತಗೋತೇನೆ, ಆದರೆ ನೀನು ನಿನ್ನ ಪಾತಿವೃತ್ಯವನ್ನು ನನ್ನಿಂದ ಕಳ್ಕೊಂಡಿರೋದ್ರಿಂದ ಇನ್ನು ಮೇಲೆ ನಿನಗೆ ಮೊದಲ ಸ್ಥಾನ ನನ್ನ ಪೂಜೆಯಲ್ಲಿ. ಸದಾ ನನ್ನ ಹೃದಯದಲ್ಲಿ ನೆಲೆಸಿರ್ತೆ. ಹೃದಯದಲ್ಲಿ ಹೇಗೆ ಲಕ್ಷ್ಮಿ ನೆಲೆಸಿದ್ದಾಳೋ ಹಾಗೆ ಒಂದು ಹೆಣ್ಣನ್ನು ನಾನು ಮುಟ್ಟುಬಿಟ್ಟೆ. ಪರಸ್ತ್ರೀಯನ್ನು ಮುಟ್ಟೋ ಅಧಿಕಾರ ನಮಗಿಲ್ಲ ಮಕ್ಕಳೇ, ಆದರೂ ಮುಟ್ಟುಬಿಟ್ಟೆ. ಆದ್ದರಿಂದ ನಿನ್ನನ್ನು ಸದಾ ನಾನು ಮಾಲೆಯಾಗಿ ಧರಿಸಿರ್ತೇನೆ. ನಿನಗೆ ನನ್ನ ಪೂಜೆಗೆ ನೀನಿಲ್ಲದೆ ಪೂಜೆ ಇಲ್ಲ, ನನ್ನ ಧರಿಸದೆ ಪೂಜೆ ಇಲ್ಲ ಅಂತ ವಿಷ್ಣು ಮಾತು ಕೊಡ್ತಾರೆ. ಈ ನೆನಪಿನ ಅರ್ಥವಾಗಿ ನಿನ್ನನ್ನು ನಾನು ಈ ಒಂದು ಬೃಂದಾವನ ರೂಪದಲ್ಲಿ ನಿನಗೊಂದು ಸ್ಥಾನ ಕೊಟ್ಟು ಈ ದಿನವನ್ನು ತುಳಸಿ ಪೂಜೆಯನ್ನಾಗಿ ಆಚರಿಸುವಂತಾಗಲಿ, ನನ್ನನ್ನು ನಿನ್ನ ಜೊತೆ ಇಟ್ಟು ಎಲ್ಲರೂ ಆ ತುಳಸಿ ವಿವಾಹ ಮಾಡುವಂಥದ್ದಾಗಲಿ, ಯಾರಿಗೆ ಪಾತಿವೃತ್ಯ ದೋಷವಿದೆಯೋ, ಯಾರಿಗೆ ಕಳತೃ ದೋಷವಿದೆಯೋ, ಗಂಡನಿಗೆ ಅಪಮೃತ್ಯು ದೋಷವಿದೆಯೋ, ಗಂಡನಿಗೆ ಅಪವಾದ ದೋಷ ಇದೆಯೋ, ನಷ್ಟ ದೋಷ ಇದೆಯೋ, ಎಲ್ಲರ ಮನೆಯಲ್ಲೂ ಇದೆಲ್ಲ ಇರುತ್ತೆ. ಎಲ್ಲೋ ಒಂದು ಅಪವಾದ, ಎಲ್ಲೋ ಒಂದು ಅನುಮಾನ, ಇನ್ನೊಂದು. ನಮಗೆ ಈ ಕಲಿಯುಗಕ್ಕೆ ಶಾಪ ಮಕ್ಕಳೇ. ಎಷ್ಟೇ ಒಳ್ಳೆ ಪಾಯಸ ಇದ್ರೂ ನಾವು ಮೆಲ್ಲಗೆ ಅದನ್ನು ನೋಡ್ತೇವೆ. ಸೊ ಆ ಶಾಪವನ್ನು ದೂರ ಮಾಡಲಿಕ್ಕೆ ಗೊತ್ತೋ ಗೊತ್ತಿಲ್ಲದೆಯೋ ಆಗಿರತಕ್ಕಂಥ ಆ ಒಂದು ಅಪವಾದ ಅಪವಿತ್ರತೆ ಅನ್ನೋ ಒಂದು ಭಾವದಿಂದ ಹೊರಗಡೆ ಬರಲಿಕ್ಕೆ ಇವತ್ತು ಆ ತುಳಸಿ ಚೆಟ್ಟು ಹಾಗೂ ನೆಲ್ಲಿ ಚೆಟ್ಟು, ಅಂದರೆ ತುಳಸಿ ಗಿಡ ಹಾಗೂ ನೆಲ್ಲಿ ಗಿಡ ಎರಡನ್ನು ಜೊತೆಯಲ್ಲಿಟ್ಟು ಪೂಜೆ ಮಾಡಿ ದೀಪವನ್ನು ಹಚ್ಚುತ್ತೇವೆ. ಅದುವೇ ಆ ಬೃಂದಾದೇವಿ ತುಳಸಿ ಬೃಂದಾವನ, ಆ ತಾಯಿ ಜಗನ್ಮಾತೆ ಬೃಂದಾದೇವಿಗೆ ತುಳಸಿ ಸ್ವರೂಪ. ತುಳಸಿ ಪೂಜೆ ಇಲ್ಲದೆ, ತುಳಸಿ ಇಲ್ಲದೆ ನಾರಾಯಣ ಪೂಜೆ ಇಲ್ಲ. ಯಾವುದೇ ವಿಷ್ಣು ಆಲಯದಲ್ಲಿ ತುಳಸಿಯನ್ನು ಹಾರವಾಗಿಯೋ ಇನ್ನೊಂದು ಆ ಒಂದು ಪತ್ರೆ ತುಳಸಿ ಪತ್ರೆಯನ್ನು ವಿಶೇಷವಾಗಿ, ಅದಕ್ಕೆ ಮನೆಯ ಮುಂದುಗಡೆ ಸದಾ ತುಳಸಿ ಇದ್ದರೆ ಎಂಥ ಅಪವಿತ್ರ ದೋಷವಿದ್ದರೂ, ಅಪವಾದ ದೋಷವಿದ್ದರೂ, ನಷ್ಟ ದೋಷವಿದ್ದರೂ ಆ ಮನೆಯ ಗೃಹಲಕ್ಷ್ಮಿ ಪೂಜೆ ಮಾಡುವುದರಿಂದ ಆ ದೋಷದಿಂದ ಹೊರಗಡೆ ಬರ್ಬೋದು. ಗೊತ್ತು ಗೊತ್ತಿಲ್ಲದೆ ಆಗಿಬಿಡುತ್ತೆ ನಷ್ಟ, ಕಷ್ಟ, ತೊಳಲಾಟ, ಅಪವಿತ್ರತೆ, ಪಾವಿತ್ರತೆ, ಈ ಥರದೊಂದು ಎಳೆದಾಟಗಳಾಗತಕ್ಕಂಥದ್ದಾಗುತ್ತೆ. ಅದರಿಂದ ಹೊರಗಡೆ ಬರಲಿಕ್ಕೆ ಅತ್ಯದ್ಭುತವಾಗಿರ್ತಕ್ಕಂಥ ಮಾರ್ಗೋಪಾಯ ಮಾಡ್ಕೋತೀರಿ ಅಂತ ಅನ್ಕೋತಾನೆ. ಇವತ್ತು ಸಂಜೆ ಒಂದು 7:30 to 8:30 ಒಳಗಡೆ ಗೋದೋಳಿ ಹೊತ್ತಿನಲ್ಲೂ ಮಾಡ್ಕೋಬೋದು, 7:30 to 8:30 ಮಾಡ್ಕೊಳ್ಳಿ. ಒಂದು 7:30 ಆದರೆ ಇನ್ನೂ ಒಳ್ಳೆಯದು. ಬಂದು ಒಂದು ಪುಟ್ಟ ಸ್ನಾನ ಮಾಡಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಶೇಷ ಮುಹೂರ್ತ ಇದು.
ಮಿಥುನ ಲಗ್ನ ಮುಹೂರ್ತ. ಯಾಕಂದರೆ ಅಷ್ಟಮಕ್ಕೆ ಕುಜ ನೋಡ್ತಿದ್ದಾನೆ, ಆ ಭಂಗ ಆಗಬೇಕು, ಮಾಂಗಲ್ಯ ದೋಷ ಭಂಗ ಆಗಬೇಕು. ಕೇಂದ್ರದಲ್ಲಿ ಅಸುರಗ್ರಹ ಕುಳಿತಿದ್ದಾನೆ, ಆದರೆ ಬುಧ ಆರನೇ ಮನೆ ವಿಶೇಷ. ಆ ದೋಷದಿಂದ ಹೊರಗಡೆ ಬಂದು ಚಂದ್ರ ಕೂಡ ಬುಧನ ಸಾರದಲ್ಲೇ ಇದ್ದಾನೆ, ಅದರಲ್ಲೂ ರೇವತಿ ನಕ್ಷತ್ರ ಸಾರದಲ್ಲಿ. ಆ ಬುಧನ ಸಾರದಲ್ಲೇ ಇದ್ದಾನೆ, ವಿಶೇಷವಾಗಿ ಕುಳಿತಿದ್ದಾನೆ. ಅದರಿಂದ ನಾರಾಯಣ ಲಕ್ಷ್ಮಿ ಈ ಒಂದು ಸಂಕಲ್ಪ ನಿಮ್ಮ ಮನೆಯಲ್ಲೂ ಗೊತ್ತೋ ಗೊತ್ತಿಲ್ಲದೆಯೋ ಅಪವಿತ್ರದ ಭಾವ, ಅಪವಿತ್ರ ಮನಸ್ಸಿನ ಭಾವ, ದಾಂಪತ್ಯ ಭಾವ, ಕಳತೃ ಭಾವ, ದೈವಸ್ಭಾವ, ಅನುಮಾನ ಭಾವ, ಗೌರವವಿಲ್ಲದ ಭಾವ, ಸಪರೇಷನ್ ಭಾವ ಇರತಕ್ಕಂಥದ್ದು ಬಂದೇ ಬರುತ್ತೆ. ಒಂದು ಕಾಲಘಟ್ಟದಲ್ಲಿ ಯಾರಿಗಾದ್ರೂ ಬಂದೋಗಿರುತ್ತೆ, ಮತ್ತೆ ಬರಬಾರ್ದು, ಮತ್ತಾಗಬಾರ್ದು. ಪದೇ ಪದೇ ಅವನು ಆ ಥರದೊಂದು ಭಾವಕ್ಕೆ ಆಕೆ ಆಗಲಿ ಆತನಾಗಲಿ ಬೀಳಬಾರದು. ನಮ್ಮ ಮನಸ್ಸಾಗಿ ಎಷ್ಟಿದ್ರೂ ಹಿಂಗೆ ವಾಲುತ್ತೆ, ಆ ವಾಲುಸುವಿಕೆಯಿಂದ ಬಂದು ಅಲ್ಲೊಂದು ದೈವಿ ಪ್ರೇರಣೆ ಇತ್ತು, ಅಲ್ಲೊಂದು ಕಾರ್ಯ ಆಗಬೇಕಿತ್ತು, ಅದಕ್ಕೆ ವಿಷ್ಣು ಬಂದಿದ್ದೇವಿನ. ಬೇಕು ಅಂತ ತುಳಸಿ ಅಮ್ಮನನ್ನು ಕೆಡಿಸ್ಲಿಕ್ಕೆ ಅಲ್ಲಿ ಬರಲಿಲ್ಲ, ಬೇಕು ಅಂತ ತುಳಸಿಯ ಆ ಒಂದು ಪಾತಿವೃತ್ಯ ಭಂಗ ಮಾಡಲಿಕ್ಕೆ ಬರಲಿಲ್ಲ, ಅಲ್ಲೊಂದಾಗಬೇಕಿತ್ತು. ಅದನ್ನು ಮನವರಿಕೆ ಮಾಡಿದ್ರಿಂದ ಆ ಅಮ್ಮ ಕೂಡ ತೃಪ್ತಳಾಗಿ ಆಯಿತು ಅಂತ ಹೇಳ್ತಾಳೆ. ನನಗೆ ನಿನ್ನ ಹೃದಯದಲ್ಲಿ ಸ್ಥಾನ ಕೊಟ್ಟೆ, ನಿನ್ನ ಆ ಹೃದಯದ ಮೇಲೆ ನಿನ್ನ ಕೊರಳಲ್ಲಿ ಮಾಲೆಯಾಗಿ ನನಗೆ ಸ್ಥಾನ ಕೊಟ್ಟೆ, ನಿನ್ನನ್ನು ಪತ್ನಿ ರೂಪವಾಗಿ ಸ್ವೀಕರಿಸ್ತೇನೆ, ಪತ್ನಿಯ ಸ್ಥಾನ ಕೊಡ್ತೇನೆ. ಯಾಕಂದರೆ ಒಂದು ಹೆಣ್ಣನ್ನು ಅಲ್ಲಿ ಅಪವಿತ್ರ ಆಗೋಯ್ತಲ್ಲ, ಇನ್ನು ಮತ್ತೆ ಲೋಕ ನೋಡೋದು? ಅದಕ್ಕೆ ಈ ತುಳಸಿ ಅಪವಿತ್ರ ಥರದ ಯಾರಿಗಾದರೂ ಈ ಥರದೊಂದು ಭಾವಗಳು ಇನ್ನೊಂದು ಆಗಿದೆ ಬಾಧೆ ಆಗಿದೆ ಅನ್ನತಕ್ಕಂಥದ್ದಾದರೆ ಅದರಿಂದ ಹೊರಗಡೆ ಬರಲಿಕ್ಕೆ ಅತ್ಯದ್ಭುತವಾದಂಥ ಮಾರ್ಗೋಪಾಯ ಮಾಡಿಕೊಳ್ಳಿ.